मंत्रिगिरी वंचित बेंगलूरु शासकरु प्रभावी हुद्दे मेले कण्णु हाकिद्दारे एनलागिदे। कांग्रेस सरकार टेक आफ् आगुत्तिदंते लाबियू शुरुवागिदे। बीडीए अध्यक्ष गादिगे लाबी मार्तिरोरु यारु, यारिगे सिगलिदे अध्यक्ष पट्ट। निगम प्राधिकार हुद्देगागि कांग्रेसनल्लि फैट्, बेंगलूरु प्राधिकारद मेले इब्बरु शासकर कण्णु। ई बारी मंत्रिगळाग्तीवि एंदुकोंडिद्द शासक एन ए ह्यारिस हागू एम कृष्णप्प अवरिगे कैकमांड शाक् कोट्टित्तु। इब्बरिगू संपुट स्थान सिक्किल्ल। इदीग बेंगलूरु अभिवृद्धि प्राधिकारद मेले कण्णिट्टिद्दारे। ಒಬ್ಬರು ಸಿದ್ದರಾಮಯ್ಯ ಬೆಂಬಲಿಗ, ಇನ್ನೊಬ್ಬರು ಡಿಕೆಶಿ ಬೆಂಬಲಿಗ ಶಾಸಕ ಅನ್ನುವುದು ವಿಶೇಷ. ಎನ್ಎ ಹ್ಯಾರಿಸ್ ನೇಮಕಕ್ಕೆ ಡಿಸಿಎಂ ಡಿಕೆಶಿ ಒಲವು. ಮಗನಿಗೆ ಬಿಡಿಎ ಅಧ್ಯಕ್ಷ ಸ್ಥಾನ ಕೊಡಲು ಒತ್ತಾಯ. ಬಿಡಿಎ ಅಧ್ಯಕ್ಷನಾಗಿ ನನಗೆ ನೀಡುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಬಳಿ ಶಾಂತಿನಗರ ಶಾಸಕ ಹ್ಯಾರಿಸ್ ಪಟ್ಟು ಹಿಡಿದಿದ್ದಾರೆ ಎನ್ನಲಾಗಿದೆ. ಇನ್ನೊಂದೆಡೆ ಮೂರು ಬಾರಿ ಗೆದ್ದಿರೋ ಮಗ ಪ್ರಿಯಾ ಕೃಷ್ಣಗೆ ಬಿಡಿಎ ಅಧ್ಯಕ್ಷ ಸ್ಥಾನ ಬೇಕೆಂದು ಎಂ ಕೃಷ್ಣಪ್ಪ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ. ನಾಲ್ಕು ಬಾರಿ ಶಾಸಕನಾಗಿರುವ ಎನ್ಎ ಹ್ಯಾರಿಸ್ ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಆದರೆ ಪ್ರಾಧಿಕಾರ ನಿಗಮಗಳಿಗೆ ಅಧ್ಯಕ್ಷರ ನೇಮಕ ಸಿಎಂ ಸರ್ವಾಧಿಕಾರ. ಬೆಂಗಳೂರು ಅಭಿವೃದ್ಧಿ ಖಾತೆ ಡಿಕೆಶಿ ಕೈಯಲ್ಲಿದೆ. ಯಾರಿಗೆ ಬಿಡಿಎ ಅಧ್ಯಕ್ಷ ಹುದ್ದೆ ಅನ್ನುವುದು ಈಗಿರುವ ಯಕ್ಷ ಪ್ರಶ್ನೆ. ಬಿಡಿಎ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಹಗ್ಗಜಗ್ಗಾಟ ಶುರುವಾಗಿದೆ. ಒಂದ್ ಕಡೆ ಗೋವಿಂದರಾಜನಗರ ಶಾಸಕ ಪ್ರಿಯಾ ಕೃಷ್ಣ ಹಾಗೂ ಶಾಂತಿನಗರ ಶಾಸಕ ಎನ್ಎ ಹ್ಯಾರಿಸ್ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದ್ದು ಯಾರಿಗೆ ಈ ಹುದ್ದೆ ಒಲಿಯಲಿದೆ ಅನ್ನುವುದನ್ನು ಕಾದುನೋಡಬೇಕಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18, ಬೆಂಗಳೂರು. ಕಾಂಗ್ರೆಸ್ ಗ್ಯಾರಂಟಿಗಳಲ್ಲಿ ಒಂದಾದ ಉಚಿತ ಬಸ್ ಪ್ರಯಾಣ ಬಹುತೇಕ ಜಾರಿಯಾಗುವ ಹಂತದಲ್ಲಿದೆ. ಸಾರಿಗೆಯ ನಾಲ್ಕು ನಿಗಮದಲ್ಲೂ ಮಹಿಳೆಯರಿಗೆ ಉಚಿತ ಪ್ರಯಾಣ ಸಿಗಲಿದೆ. ಆದರೆ ನಷ್ಟದ ಹಾದಿಯಲ್ಲಿರುವ ನಿಗಮಗಳ ಭವಿಷ್ಯ ಹೇಗೆ ನೀವೇ ನೋಡಿ. ಸರ್ಕಾರದ ಗ್ಯಾರಂಟಿ ನಾಳೆಯಿಲ್ಲ ನಾಡಿದ್ದು. ಬಸ್ನಲ್ಲಿ ಮಹಿಳೆಯರಿಗೆ ಸಂಚಾರ ಸಲೀಸು. ಕಾಂಗ್ರೆಸ್ ಘೋಷಣೆ ಮಾಡಿದ ಐದು ಗ್ಯಾರಂಟಿಗಳಲ್ಲಿ ಮಹಿಳೆಯರಿಗೆ ಬಸ್ನಲ್ಲಿ ಉಚಿತ ಪ್ರಯಾಣದ ಬಗ್ಗೆ ಕೊಟ್ಟಿದ್ದ ಭರವಸೆಯನ್ನು ಈಡೇರಿಸಲು ತಯಾರಿ ಮಾಡಿಕೊಂಡಿದ. ಲಾಭ ನಷ್ಟದ ಬಗ್ಗೆ ಈಗಾಗಲೇ ಅಧಿಕಾರಿಗಳ ಜೊತೆಗೆ ಸಾರಿಗೆ ಸಚಿವರು ಸಭೆ ನಡೆಸಿದ್ದು ಶುಕ್ರವಾರ ಜಾರಿಯಾಗುವ ಸಂಭವವಿದೆ. ರಾಜ್ಯಾದ್ಯಂತ ಕೆಎಸ್ಆರ್ಟಿಸಿ ನಾಲ್ಕು ನಿಗಮ 40 ವಿಭಾಗಗಳನ್ನು ಹೊಂದಿದ್ದು ಅದರಲ್ಲಿ 240 ಘಟಕಗಳಿವೆ. ಒಟ್ಟು 23,978 ವಾಹನಗಳಿದ್ದು 1,04,450 ಸಿಬ್ಬಂದಿ ಇದ್ದಾರೆ. ಪ್ರತಿನಿತ್ಯ 82.51 ಲಕ್ಷ ಜನ ಪ್ರಯಾಣಿಸಲಿದ್ದು ಅರ್ಧದಷ್ಟು ಮಹಿಳೆಯರು ಪ್ರಯಾಣಿಸುವ ಬಗ್ಗೆ ಅಂದಾಜು ಮಾಡಿದ್ದು ವಾರ್ಷಿಕವಾಗಿ 3,600 ಕೋಟಿ ಹೆಚ್ಚುವರಿ ಹೊರೆ ಬೀಳಲಿದೆ ಎಂದು ಅಂದಾಜಿಸಲಾಗಿದೆ. ಮುಖ್ಯಮಂತ್ರಿಗಳು ಹಣಕಾಸು ಸಚಿವರಾಗಿದ್ದಾರೆ, ಅವರಿಗೆ ಹೇಗೆ ಹೊಂದಿಸಬೇಕು ಅನ್ನೋದು ಗೊತ್ತಿದೆ ಅಲ್ವಾ? ಹಣ ಹೊಂದಿಸೋಕೆ ಆಗದೇ ಇದ್ರೆ ನಾವು ಆಶ್ವಾಸನೆ ಕೊಡ್ತಾ ಇದ್ವಾ? ನಾವು ಬಿಜೆಪಿ ಥರ ಸುಳ್ಳುಗಿಲ್ಲ ಹೇಳೋಕ್ಕಾಗಲ್ಲ. ನಾವು ಏನು ಹೇಳ್ತೀವೋ ಅದನ್ನು ಮಾಡೇ ಮಾಡ್ತೀವಿ. ಐದು ಅನುಷ್ಠಾನಕ್ಕೆ ತರಬೇಕು ಅಂತ ತೀರ್ಮಾನ ಆಗಿದೆ. ಹೇಗೆ ಎತ್ತ ಅಂತ ಈಗ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಬಸ್ನಲ್ಲಿ ಉಚಿತ ಸಂಚಾರಕ್ಕೆ ಅವಕಾಶ ಕೊಡಲಾಗುವುದು ಎಂದಿರುವ ಸರ್ಕಾರ, ಸಾರಿಗೆ ಸಂಸ್ಥೆಗಳು ನಷ್ಟದಲ್ಲಿದ್ದರೂ ಮಾತನ್ನು ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆಗೆ ಸಿಲುಕಿದೆ. ಮಹಿಳೆಯರು ಈಗಾಗಲೇ ಕೆಲವು ಕಡೆ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಗ್ಯಾರಂಟಿ ಅನ್ನುವುದು ಗ್ಯಾರಂಟಿ. ದೊಡ್ಡ ಮಟ್ಟದ ಆರ್ಥಿಕ ಸಂಕಷ್ಟ ಸಾರಿಗೆ ಇಲಾಖೆ ಮೇಲಿದೆ. ಈಗಾಗಲೇ ಆರ್ಥಿಕವಾಗಿ ನಷ್ಟದಲ್ಲಿ ನಿಗಮಗಳನ್ನು ಸರ್ಕಾರವೇ ಮೇಲೆತ್ತಬೇಕಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18, ಬೆಂಗಳೂರು.